ಸಾಹಿತಿಗಳಿಗೆ ಜೀವ ಬೆದರಿಕೆ ಪತ್ರ ಬರೆದಿದ್ದಂತಹ ಆರೋಪಿಯನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಬಂಧಿಸಿರುವಂತದ್ದು. ಜೊತೆಗೆ ಮಾತಾಡೋಕೆ ಲೇಖಕಿ ಆಗಿರುವಂತಹ ಸಾಹಿತಿ ಆಗಿರುವಂತಹ ವಸುಂಧರ ಭೂಪತಿ ಅವರಿದ್ದಾರೆ. ಮೇಡಮ್, ಈಗ ಜೀವ ಬೆದರಿಕೆ ಪತ್ರ ಬರೆದಂತಹ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಿರುವಂಥದ್ದು, ಸೊ ಮೊದಲು ನಿಮ್ಮ ಪ್ರತಿಕ್ರಿಯೆ ಏನು ಮೇಡಮ್ ಇದ್ರ ಬಗ್ಗೆ? ತುಂಬ ಸಂತೋಷ ಅನ್ನಿಸ್ತಾ ಇದೆ, ಒಂದು ರೀತಿ ಸಮಾಧಾನ ಆಗಿದೆ. ಯಾಕೆಂದರೆ ಕಳೆದ ಒಂದು ವರ್ಷದಿಂದ ಪತ್ರಗಳು ಬರ್ತಾನೇ ಇದ್ವು, ಆದರೆ ಈಗ ಸಿಸಿಬಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ತಂಡ ಮಾಡಿ ಸರ್ಕಾರ ರೂಪಿಸಿರೋದು ಮತ್ತು ಇಷ್ಟು ಶೀಘ್ರದಲ್ಲೇ ಅವರು ಬಂಧಿಸಿರೋದು ಕೂಡ ತುಂಬ ಸಂತೋಷ ತಂದಿದೆ. ಮೊಟ್ಟ ಮೊದಲು ನಾನು ನಮ್ಮ ಕರ್ನಾಟಕ ಸರ್ಕಾರದ ಸಿಸಿಬಿ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದರೆ ತುಂಬ ಒಂದು ನನಗೆ ಐದು ಪತ್ರಗಳು ಬಂದಿತ್ತು ಇತ್ತೀಚೆಗಷ್ಟೇ, ಕಳೆದ ವಾರ ಕೂಡ ಒಂದು ಪತ್ರ ಬಂದಿತ್ತು. ಆಮೇಲೆ ಅನೇಕ ಲಲಿತಾ ನಾಯ್ಕ ಅವ್ರಿಗೆ, ಬಂಜಗೆರೆ ಅವ್ರಿಗೆ, ಅನೇಕರಿಗೆ ಕೂಡ, ಕುಂಬೀರ್ ಭದ್ರಪ್ಪ ಅವ್ರಿಗೆ, ಎಲ್ರಿಗೂ ಕೂಡ ಸಾಕಷ್ಟು 10-15 ಪತ್ರಗಳು ಕೂಡ ಬಂದಿದ್ದಿದೆ. ಯಾಕೆ ನಿಮಗೇ ಟಾರ್ಗೆಟ್ ಮಾಡ್ಕೊಂಡು ಪತ್ರ ಬರೆದಿರುವಂಥ, ಜೊತೆಗೆ 5 ಪತ್ರಗಳು ಕೂಡ ಒಬ್ಬನೇ ವ್ಯಕ್ತಿ ಬರೆದಿರುವಂಥ, ಹೇಗೆ? ಅದೇ ಅಕ್ಷರಗಳೆಲ್ಲ ನಮಗೆ ದಾಟಿ ನೋಡಿದರೆ, ಆ ಒಕ್ಕಣೆ ನೋಡಿದರೆ ಒಂದೇ ರೀತಿ ಇರ್ತಿತ್ತು. ಆಮೇಲೆ ಸಹಿಷ್ಣು ಹಿಂದೂ ಅಂತೇಳಿ ಸಹಿ ಮಾಡಿರುವಂಥದ್ದು, ಹೆಸರು ಇರ್ತಿರಲಿಲ್ಲ, ಅನಾಮಧೇಯ ಪತ್ರ ಅದು. ಮತ್ತು ಎಲ್ಲರ ಪತ್ರಗಳಲ್ಲೂ ಒಂದೇ ಥರದ ಒಕ್ಕಣೆ. ನನಗೆ ಮಾತ್ರ ವಿಶೇಷ ಅಂದರೆ, ನೀವು ಅವ್ರ ಜೊತೆ ಗುರುತಿಸ್ಕೊಳ್ಬೇಡಿ ಅಂತ. ನನಗೆ ನೇರವಾಗಿ ಜೀವ ಬೆದರಿಕೆ ಇಲ್ಲ ಅಂದ್ರೂ, ನೀವು ಎಲ್ಲ ಸಾಹಿತಿಗಳ ಜೊತೆ, 61 ಜನ ಸಾಹಿತಿಗಳ ಜೊತೆ ಗುರುತಿಸ್ಕೊಳ್ಬೇಡಿ ಅಂತ. ಯಾಕೆ ಅಂತ ನಮಗೂ ಗೊತ್ತಿಲ್ಲ, ಯಾಕೆ ನಮ್ಮನ್ನೇ ಅವರು ಈ ರೀತಿಯಲ್ಲಿ ನಮಗೆ ಈ ಪತ್ರಗಳನ್ನ ಬರಿತಾ ಇದ್ರು ಅಂತ. ಬಟ್ ಪತ್ರಗಳಲ್ಲಿ ಇನ್ನೂ 61 ಜನರ ಹೆಸರು ಇರ್ತಿತ್ತು. ಅಂದರೆ ಬರೀ ಕೇವಲ ನಾವಷ್ಟೇ ಅಲ್ಲ, ಮುಖ್ಯಮಂತ್ರಿಗಳಿಂದ ಹಿಡಿದು ಅನೇಕ ಸಾಹಿತಿಗಳು, ಸಿನಿಮಾ ನಟರು, ಹೀಗೆ ಎಲ್ಲರನ್ನೂ ಸೇರಿದಂತೆ 61 ಜನರ ಹೆಸರು ಇರ್ತಾ ಇತ್ತು. ಕೋಮುವಾದಿ ಮತ್ತು ಈ ಜಾತಿವಾದದ ವಿರುದ್ಧದ ಹೇಳಿಕೆಗಳನ್ನು ಕೊಡುವಂಥ ನಿಲುವುಗಳನ್ನು ಹೊಂದಿರುವಂಥವ್ರ, ಜೊತೆಗೆ ಹಿಂದುತ್ವದ ವಿರುದ್ಧ ಇರುವಂತಹ ಹೇಳಿಕೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪತ್ರ ಬರೆಯಲಾಗ್ತಿದೆ ಅಂತ ಕೂಡ ಕೆಲವೊಂದಿಷ್ಟು ಸಾಹಿತಿಗಳು ಹೇಳ್ತಿದ್ದಾರೆ. ಇಲ್ಲ, ಹಾಗೇನು ನನಗೆ ಅನಿಸಿದ್ದು ಹಾಗಲ್ಲ. ಯಾಕೆಂದರೆ ನಮಗೆ ಸಾಕಷ್ಟು, ನಾವು ಪಠ್ಯ ಪರಿಷ್ಕರಣೆಯ ಸಂದರ್ಭದಲ್ಲಿ ನಾವು ಸಭೆಗಳನ್ನು ಮಾಡಿದಾಗ ಮತ್ತು ಅನೇಕ ಕಡೆ ಉಪನ್ಯಾಸಗಳಲ್ಲಿ ಭಾಗವಹಿಸಿದ ನಂತರ ನನಗೆ ಪತ್ರ ಬಂದಿದ್ದು. ಬೇರೆಯವರಿಗೆ ಆ ರೀತಿ ಇರಬಹುದು, ನನಗೆ ಗೊತ್ತಿಲ್ಲ ಬೇರೆಯವರ ವಿಷಯ. ಬಟ್ ನನಗೆ ಮಾತ್ರ ಈ ಪಠ್ಯ ಪುಸ್ತಕ ಪರಿಷ್ಕರಣೆ ನಂತರ, ಸಭೆಯ ನಂತರವೇ ಪತ್ರಗಳು ಬಂದಿದ್ದು. ಏನು ಮೇಡಮ್, ಪಠ್ಯಪುಸ್ತಕ ಪರಿಷ್ಕರಣೆಗೂ ಮತ್ತು ಈ ಜೀವ ಬದಲಿಗೂ ಏನು ಲಿಂಕ್ ಇರ್ಬೋದು? ಅದೇ ನಮಗೂ ಅರ್ಥ ಆಗ್ತಿಲ್ಲ. ಈಗ ಬಂದಿಸಿದಾರಲ್ಲ, ಆ ಮನುಷ್ಯನ ಮುಖಾಂತರ, ಅಂದರೆ ಅವರು ಒಬ್ಬರೇ ಇದ್ದಾರ, ಅವನ ಹಿಂದೆ ಗುಂಪಿದೆಯಾ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಏನು ಕಾರಣ ಅಂಥೇಳಿ ಈಗ ಅದನ್ನೇ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಕೊಡಬೇಕು ವರದಿ ಅಂತ ನನಗೂ ಅನಿಸುತ್ತೆ. ಯಾಕೆಂದರೆ ಆಶ್ಚರ್ಯ, ಯಾಕೆಂದರೆ ನಾವೆಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡೋರು, ಜನರ ಒಳಿತಿಗಾಗಿ ಕೆಲಸ ಮಾಡುವಂಥವ್ರು. ಸೊ ಯಾಕೆ ಈ ರೀತಿ ಪತ್ರಗಳನ್ನ ಬರಿತಾ ಇದ್ರು ಅನ್ನೋದು ನಮಗೂ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈಗ ಗೌರವ್ ಲಂಕೇಶ್ ಅವರ ಹತ್ಯೆ ಆಗಿರ್ಬೋದು, MM ಕಲಬುರ್ಗಿ ಅವರ ಹತ್ಯೆ ಆಗಿರ್ಬೋದು, ಈಗ ನಿಮ್ಮಂತಹ ಸಾಹಿತಿಗಳಿಗೆ ಜೀವ ಬೆದರಿಕೆ ಪತ್ರ, ಇವೆಲ್ಲವೂ ನೋಡ್ತಾ ಹೋದರೆ ಕರ್ನಾಟಕ ಸೇಫ್ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ನಾವು ಸೇಫ್ ಅಂತಲೇ ಇದು ಒಂಥರ ಸೇಫ್ ಅಂತಲೇ ಭಾವಿಸಿದ್ವಿ. ಆದರೆ ನಮಗೆ ಕಲಬುರ್ಗಿಯವ್ರ ಹತ್ಯೆ ಬೆಳಗಿನ ಜಾವನೇ ಅವ್ರು ಕಾಫಿ ಕುಡಿಯೋ ಟೈಮಲ್ಲಿ, ಪೇಪರ್ ಓದೋ ಟೈಮಲ್ಲಿ ಆಗಿರೋದಿರ್ಬೋದು. ಗೌರಿ ಲಂಕೇಶ್ನ ಸಂಜೆ ಹೊತ್ತು ಅವ್ರ ಮನೆಗೆ ಬಂದು ಬಾಗಿಲು ತೆಗೆಯೋ ಹೊತ್ತಲ್ಲಿ ಅವರ ಕೊಲೆ ಆಗಿದ್ದಿರಬಹುದು. ಸೊ ಇವೆಲ್ಲವನ್ನು ನೋಡಿದಾಗ ಒಂದು ಸ್ವಲ್ಪ ಇಲ್ಲಿ ಭಯದ ವಾತಾವರಣ ಮತ್ತು ಎಲ್ಲೋ ಒಂದು ಕಡೆ ನಮಗೆ ಸುರಕ್ಷತಾ ಭಾವನೆ ಕಡಿಮೆ ಆಗಿರೋದು ಕೂಡ ನಂತರದ ಸಂದರ್ಭದಲ್ಲಿ ನಮಗೂ ಅನ್ನಿಸ್ತಾ ಇತ್ತು. ಅದರಲ್ಲೂ ಈ ರೀತಿ ಬೆದರಿಕೆ ಪತ್ರಗಳು ಬರ್ತಾ ಇರೋದು ನೋಡಿದರೆ, ಆದರೆ ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬ ದಕ್ಷವಾಗಿರುವಂಥದ್ದು ಮತ್ತು ದಕ್ಷತೆಗೆ ಹೆಸರು ಮಾಡಿರುವಂಥದ್ದು. ಖಂಡಿತ ಅವ್ರಿಗೆ ಯಾರು ಅಂತೇಳಿ ಕಂಡಿಡ್ದಿರೋದು, ಮತ್ತು ಅವ್ರಿಗೆ ಶಿಕ್ಷೆ ಆದರೆ ಬಹುಶಃ ಬೇರೆಯವರು ಕೂಡ ಎಚ್ಚೆತ್ಕೊಳ್ತಾರೆ. ಆಮೇಲೆ ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ವಿಚಾರ ಆಗಲಿ ನಾವು ಪರಸ್ಪರ ಮಾತಿನ ಮುಖಾಂತರ, ವಾದದ ಮುಖಾಂತರ ಬಗೆಹರಿಸ್ಕೊಳ್ಬೋದಾಗಲಿ, ಹಾಗೆ ಜೀವ ಬೆದರಿಕೆ ಪತ್ರ ಆಗ್ಬೋದು, ಹತ್ಯೆ ಮಾಡೋದಾಗಲಿ, ಯಾಕೆ ಇಂಥದ್ದು ಬೇಕು? ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಈ ಪಠ್ಯಪುಸ್ತಕ ಪರೀಕ್ಷೆಯ ಸಂದರ್ಭದಲ್ಲಿ ತಾವ್ಯಾವುದರೂ ಹಿಂದುತ್ವ ಸಂಬಂಧಪಟ್ಟಂಗೆ ಅಥವಾ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟ ಧ್ವನಿ ಎತ್ತಿದ್ರ ಮೇಡಮ್? ಇಲ್ಲ, ಅದು ಆ ವಿಷಯಕ್ಕೆ ನಾನು ಯಾವತ್ತೂ ಆ ರೀತಿಯಲ್ಲಿ ನಾನು ಹೇಳಿಲ್ಲ, ಯಾವುದೇ ಹಿಂದುತ್ವದ ವಿರುದ್ಧವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಆದರೆ ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಮಾತ್ರ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಇದೆ. ಪಠ್ಯಗಳನ್ನು ಬೇಡ ಈ ರೀತಿ ಅಂತ ಏನಾದರೂ? ಹೌದು, ಅದೇ ಪಠ್ಯಪುಸ್ತಕ ಪರಿಷ್ಕರಣೆ ಬರಗೂರವರ ಪಠ್ಯವನ್ನು ಕಳೆದ ಸರ್ಕಾರ ಅದನ್ನ ಬದಲಾಯಿಸೋದಕ್ಕೆ, ಅಂದರೆ ಬೇರೆ ಬೇರೆ ಪಠ್ಯಗಳನ್ನ ತೆಗೆದು ಬೇರೆದನ್ನು ಸೇರಿಸಿದ್ರು. ಸೊ ಆಗ ಆ ಪಠ್ಯ ಪರಿಷ್ಕರಣೆ ಸರಿಯಾದ ರೀತಿಯಲ್ಲಿ ಆಗಬೇಕು, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ತಿಳುವಳಿಕೆ ಕೊಡುವಂತಹ ಪಠ್ಯಗಳು ಬೇಕು ಅಂತ ಹೇಳಿ
ನಾವು ಕೇಳಿದ್ವಿ. ಆ ಸಂದರ್ಭದ ಆ ನಂತರವೇ ನನಗೆ ಪತ್ರ ಬಂದಿತ್ತು. ಈಗ ನಿಮಗೆ ಪತ್ರ ಬರೆದಿರುವಂತಹ ವ್ಯಕ್ತಿ ಏನು ಬಂಧಿಸಿದ್ದಾರೆ ಅಥವಾ ಸಾಮಾನ್ಯವಾದಂತಹ ಯುವಕ ಸೊತೋ ಮಿಡಲ್ ಕ್ಲಾಸ್ ಇಂದ ಬಂದಿರುವಂತಹ ಫ್ಯಾಮಿಲಿ ಹುಡುಗ, ಆ ರೀತಿ ಪತ್ರ ಬರೆದಕ್ಕೆ ಯಾರಾದರೂ ಪ್ರೇರಣೆ ಕೊಟ್ಟಿರ್ಬೋದು ಅವನಿಗೆ? ಅದೇ ನಮಗೂ ಅರ್ಥ ಆಗ್ತಿಲ್ಲ, ಯಾಕೆಂದರೆ ಅಷ್ಟು ಅವರು ಕನ್ನಡ ಕೂಡ ಅಷ್ಟು ಶುದ್ಧವಾಗಿಲ್ಲ. ಬರೆದಿದ್ದ ಪತ್ರದ ಒಕ್ಕಣ ಎಲ್ಲ ನಾವು ನೋಡಿದರೆ ಬಹುಶಃ ಯಾರ ಕುಮ್ಮಕ್ಕಿನಿಂದಲೋ ಅಥವಾ ಯಾರೋ ಹಿಂದ್ಗಡೆ ಇರಬಹುದು ಬೆನ್ನ ಹಿಂದೆ ಅಂಥೇಳಿ ಅನ್ಕೊಳ್ತೀವಿ. ಆದರೆ ನೋಡಬೇಕು, ಈಗ ಇನ್ವೆಸ್ಟಿಗೇಷನ್ ನಂತರ ಗೊತ್ತಾಗುತ್ತೆ. ಆ ಪತ್ರಗಳನ್ನು ಪೊಲೀಸ್ ಇಲಾಖೆಗೆ ಏನೆಲ್ಲ ನೀವು ದಾಖಲಾತಿ ಕೊಟ್ಟಿದ್ದೀರಿ? ಹೌದು, ಎಲ್ಲ ನನಗೆ ಬಂದಿರುವ ಎಲ್ಲ ಪತ್ರಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಆಮೇಲೆ ಕಳೆದ ವಾರ ಬಂದಿದ್ದು ಅವರು ನೇರವಾಗಿ ಅದನ್ನು ಹಾಗೆ ಅಂದರೆ ನಾನು ಕೂಡ ಅದನ್ನು ಓಪನ್ ಮಾಡಲಿಲ್ಲ, ಅದನ್ನು ನೇರವಾಗಿ ಕೊಡಿ ಅಂದರೆ ಫೆಸಲಿ ಕಳಿಸ್ತೀವಿ ಅಂತ ಅದನ್ನ ಹಾಗೇನೆ ನಾವು ಕೊಟ್ಟಿದ್ದೀವಿ. ಸೊ ಇದಿಷ್ಟು ವಸುಂಧರಾ ಭೂಪತಿ ಅವರ ಮಾತು. ಅಂದರೆ ಈಗ ಜೀವ ಬೆದರಿಕೆ ಪತ್ರಗಳು ಬರುವಂತಹ ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಗೆ ಸಂಪರ್ಕ ಮಾಡಿ ಸದ್ಯಕ್ಕೆ ಈಗ ಏನು ಆರೋಪಿಯನ್ನು ಬಂಧನ ಮಾಡುವಂಥದ್ದು ಖುಷಿ ತಂದಿರುವಂಥ ವಿಚಾರವನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.